ಮದುವೆಯ ಸಮಯ ಚುನಾವಣೆ ನೀತಿ ಸಂಹಿತೆ ಏನ್ ಹೇಳುತ್ತೆ? ನೀತಿ ಸಂಹಿತೆ ಉಲ್ಲಂಘನೆಯಾಗುವುದು ಯಾವಾಗ? ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಹೀಗಾಗಿ ಚುನಾವಣಾ ಆಯೋಗ ಹದ್ದಿನ ಕಣ್ಣು ಇಟ್ಟಿದೆ. ಏಪ್ರಿಲ್ ಮೇ ನಲ್ಲಿ ಹೆಚ್ಚಾಗಿ ಮದುವೆಗಳು ನಡೆಯುತ್ತವೆ. ಈ ಮದುವೆಗಳ ಮೇಲೆ ನಿಗಾ ಇಟ್ಟಿದೆ. ಒಂದು ವೇಳೆ ರಾಜಕಾರಣಿಗಳು, ಜನಪ್ರತಿನಿಧಿಗಳು ವಿವಾಹ ಕಾರ್ಯಕ್ಕೆ ಬಂದರೆ ಏನಾಗುತ್ತೋ ಏನೋ ಅನ್ನೋ ಆತಂಕ ವಿವಾಹ ಮಾಡುವ ಕುಟುಂಬ ಸದಸ್ಯರಲ್ಲಿ ಇದೆ. ನೀತಿ ಸಂಹಿತೆ ಉಲ್ಲಂಘನೆಯಾದರೆ ಪ್ರಕರಣ ದಾಖಲಾಗುವ ಸಾಧ್ಯತೆಗಳು ಹೆಚ್ಚಿವೆ. ಸಮುದಾಯ ಭವನ ಮತ್ತು ಕಲ್ಯಾಣ ಮಂಟಪಗಳಲ್ಲಿ ಮದುವೆ ನಿಶ್ಚಿತಾರ್ಥ ನಾಮಕರಣಕ್ಕೆ ಬುಕ್ ಮಾಡಿ ರಾಜಕೀಯಕ್ಕೆ ಬಳಸಿಕೊಂಡರೆ ಆ ಕಲ್ಯಾಣ ಮಂಟಪಗಳ ಮಾಲೀಕರೇ ಹೊಣೆಯಾಗಬೇಕು. ಒಂದು ವೇಳೆ ದೊಡ್ಡ ಮಟ್ಟದಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸಬೇಕಾದರೆ ಚುನಾವಣಾ ಆಯೋಗದ ಅನುಮತಿ ಪಡೆಯಬೇಕಾಗುತ್ತದೆ. ಮದುವೆ ವೇಳೆ ಆಭರಣ ಧರಿಸೋದಕ್ಕೆ ಮತ್ತು ತೆಗೆದುಕೊಂಡು ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಅದೇನೇ ಇದ್ರೂ ಚುನಾವಣಾ ಟೈಮ್ನಲ್ಲಿ ಸ್ವಲ್ಪ ಎಡವಟ್ಟಾದರೂ ವಿವಾಹ ಸಮಾರಂಭಕ್ಕೆ ಕೂತು ಬರಬಹುದು. ಇದು ಒನ್ ಮಿನಿಟ್ ಪರಿಟೆಕ್ಸ್.